ನನಗೆ ಬರುವಂತ ತಪ್ಪು ತಪ್ಪು ತಮಿಳಿನಲ್ಲೇ ನಾನು ಮಾತಾಡ್ತೀನಿ ಅಷ್ಟೇ ಹೊರತು ಅವನು ಕನ್ನಡಿಗನಾಗಿದ್ರು ನಾನು ಕನ್ನಡ ಮಾತಾಡೋದಿಲ್ಲ. ನಮಗೆ ಒಂದು ಕನ್ನಡದ ಅಭಿಮಾನನೂ ಇರೋದಿಲ್ಲ. ಮಕ್ಕಳಿಗೆ ಒಂದು ಕನ್ನಡದ ಒಂದು ಪದ್ಯ ಕೇಳಿ ಬರೋದೇ ಇಲ್ಲ. ಒಂದು ಪದ್ಯ ಕನ್ನಡದ ಒಂದು ಪದ್ಯವನ್ನು ಹೇಳಿ ಅಂತೇಳಿ ನಮ್ಮ ಮಕ್ಕಳಿಗೆ ಬರೋದೇ ಇಲ್ಲ. ನಮಗೆ ಆಸಕ್ತಿ ಇಲ್ಲ. ಇನ್ನು ಮಕ್ಕಳಿಗೆ ಎಲ್ಲಿಂದ ಆಸಕ್ತಿ ಬರಬೇಕು? ಈ ವಾತಾವರಣ ಚೆನ್ನಾಗಿರೋದಿಲ್ಲ. ನಾವು ಇತಿಹಾಸವನ್ನ ನೋಡ್ತಾ ಹೋದ್ರೆ ಹಿಬ್ರೂ ಭಾಷೆ ಅಂತೇಳಿ ಒಂದು ಭಾಷೆ ಇದೆ ಇಡೀ ಜಗತ್ತಿನಲ್ಲಿ, ಹಿಬ್ರೂ ಭಾಷೆ ಅಂತೇಳಿ. ಯಹೂದಿಗಳು 1000 ವರ್ಷಗಳ ಕಾಲ ಇಡೀ ಜಗತ್ತಿನಲ್ಲಿ ಎಲ್ಲೆಲ್ಲ ಅವರು ಚದುರೋಗಿದ್ರು. ಹಿಟ್ಲರ್ನ ಕಾಲದಲ್ಲಿ ಅವರ ನರಮೇಧವನ್ನ ಮಾಡಿದ್ರು. ಅವರು ಒಬ್ಬರಿಂದ ಜನ ಭಾರತದಲ್ಲಿದ್ರು, ಅಮೆರಿಕದಲ್ಲಿದ್ರು, ಅರಬ್ ರಾಷ್ಟ್ರದಲ್ಲಿದ್ರು, ರಷ್ಯಾದಲ್ಲಿದ್ರು, ಫ್ರಾನ್ಸ್ನಲ್ಲಿದ್ರು, ಜಪಾನ್ನಲ್ಲಿದ್ರು, ಒಬ್ರಿಗೊಬ್ರಿಗೆ ಸಂಪರ್ಕನೇ ಇಲ್ಲ. ಆದ್ರೆ ಇವತ್ತು ಅವರು ಆ ಭಾಷೆಯನ್ನ ಜೀವಂತವಾಗಿ ಇಟ್ಕೊಂಡಿದ್ದಾರೆ. ಅವರ ಮನೆಯಲ್ಲಿ ಹಿಬ್ರೂ ಭಾಷೆಯನ್ನೇ ಮಾತಾಡ್ತಾರೆ. ಅವರು ಇಂಗ್ಲಿಷ್ ಕಲ್ತಿರ್ಬಹುದು. ಇವತ್ತು ಟೆಕ್ನಾಲಜಿಯಲ್ಲಿ ಮೇಲ್ಮಟ್ಟದಲ್ಲಿರುವಂತಹ ಜಪಾನ್, ಜರ್ಮನಿ, ಫ್ರಾನ್ಸ್ ಅಲ್ಲಿ ಇಂಗ್ಲಿಷ್ನಲ್ಲಿ ಮಾತಾಡೋದಿಲ್ಲ. ಅವರು ತಮ್ಮ ಮಾತೃಭಾಷೆಯಲ್ಲಿ ಮಾತಾಡ್ತಾರೆ. ಟೆಕ್ನಾಲಜಿಗೋಸ್ಕರ, ವಿದ್ಯೆಗೋಸ್ಕರವಾಗಿ ಇಂಗ್ಲಿಷ್ನಲ್ಲಿ ಮಾತಾಡ್ತಾರೆ. ನಾವು ಇಂಗ್ಲಿಷ್ ಅನ್ನ ವಿರೋಧ ಮಾಡೋದು ಬೇಡ, ಹಿಂದಿಯನ್ನ ವಿರೋಧ ಮಾಡೋದು ಬೇಡ. ಆದ್ರೆ ನಮ್ಮ ತನವನ್ನ ನಾವು ಯಾವತ್ತು ಕಳ್ಕೊಳ್ತೀವೋ ಅವತ್ತು ನಮ್ಮ ಭಾಷೆ, ನಾಡು, ನುಡಿ ಎಲ್ಲದೂ ಸತ್ತೋದಂತೆ. ಈ ತರ ವಾತಾವರಣ ನಮ್ಮಲ್ಲಿ ನಿರ್ಮಾಣ ಆಗಬಾರದು. ಮನುಷ್ಯ ಸಹಜವಾದಂಥದ್ದು, ತಪ್ಪು ಮಾಡೇ ಮಾಡ್ತಾನೆ. ನಾನು ತಪ್ಪು ಮಾಡ್ತೀನಿ, ಇನ್ನೊಬ್ರು ತಪ್ಪು ಮಾಡ್ತಾರೆ. ಆದ್ರೆ ತಿದ್ದುಕೊಳ್ಳುವಂಥದ್ದು ಇದೆಯಲ್ವಾ, ಅದು ಮುಖ್ಯ. ನಾವು ಎಷ್ಟು ದಿವಸ ಈ ನಾಡಿನಲ್ಲಿದ್ದೀವಿ, ಈ ಬಡಾವಣೆಯಲ್ಲಿದ್ದೀವಿ. ನಮ್ಮ ಮಕ್ಕಳಿಗೆ ವಾರಕ್ಕೆ 1 ದಿವಸನಾದ್ರೂ 7 ದಿವಸ ಮನೆಯಲ್ಲಿ ಕನ್ನಡ ಮಾತನಾಡ್ಲಿಕ್ಕೇ ಬೇಕು. ಆಗೋದಿಲ್ಲ ಅಂತ ಹೇಳಿದ್ರೆ ಅಲ್ಲ, ನಮ್ಮ ಭಾಷೆ ಸತ್ತೋಗ್ಬಿಡುತ್ತೆ ಕೊನೆಗೆ. ಈಗಾಗಲೇ ಬೆಂಗಳೂರಿನ ಪರ್ಸೆಂಟೇಜ್ ನಲ್ಲಿ 30-40% ನಾವು ಕನ್ನಡಿಗರು ಬಂದು ಮುಟ್ಕೊಂಡಿದ್ದೀವಿ. ನಮ್ಮಂತೆ ಸರ್ವ ಜನಾಂಗದ ಮನೋಭಾವ ಎಲ್ಲರಿಗೂ ಇರೋದಿಲ್ಲ, ತಿಳ್ಕೊಂಡಿರಿ. ಜಗತ್ತಿನಲ್ಲಿ ಸಹಬಾಳ್ವೆ, ಹೊಂದಾಣಿಕೆ ಇಲ್ಲ, ಇರೋದಿಲ್ಲ. ನಾವು ತಿಳ್ಕೊಂಡಿದ್ದೀವಿ. ಎಲ್ಲರು ಸುಂದರವಾಗಿದೆ, ಪಕ್ಕದವನ ಹೆಗಲ ಮೇಲೆ ಕೈ ಹಾಕ್ತೀವಿ, ನಾವು ಚೆನ್ನಾಗಿರ್ತೀವಿ ಅಂತೇಳಿ. ಪಕ್ಕದವನ ಮತ್ತೊಂದು ಕೈಯಲ್ಲಿ ಹಿಂದೆ ಬದಿಗೆ ಚಾಕು ಇರ್ತದೆ, ನಾವೇನು ಅವನಿಗೆ ಚಾಕು ಹಾಕೋದು ಬೇಡ. ನಾವು ನಮ್ಮ ರಕ್ಷಣೆಯನ್ನು ಮಾಡ್ಕೊಳ್ಬೇಕು. ಏನ್ ಮಾಡ್ಕೊಳ್ಬೇಕು? ನಮ್ಮ ಭಾಷೆಯಲ್ಲಿ ಮಾತನಾಡಬೇಕು. ಆ ಇಲ್ಲ ಕನ್ನಡ ಅಂತೇಳಿ ಒಬ್ಬನು ಘೋಷಣೆ ಕೂಗ್ತಾನೆ, ಅರೆ ಮಾತಾಡೋದಕ್ಕೆ. ಆ ಇಲ್ಲ ಕನ್ನಡ ಹೇಳದೆ ಇಂಗ್ಲಿಷ್ನಲ್ಲಿ ಹೇಳ್ತಾನೆ, ಅವನಿನ್ನೇನು ಕನ್ನಡ ಉಳಿಸ್ತಾನೆ ಅವನು? ಹಾಗಾಗಬಾರ್ದು. ಕನ್ನಡವನ್ನ ಬೆಳೆಸಿ. ಹೇಗ್ ಬೆಳೆಸೋದು? ಕನ್ನಡವನ್ನ ಮಾತನಾಡಿ, ಮತ್ತೇನು ಮಾಡೋದು ಬೇಡ. ನಮ್ಮ ಭಾಷೆಯಲ್ಲಿ, ನಮ್ಮ ಮಾತೃಭಾಷೆಯಲ್ಲಿ ನಾವು ಮಾತಾಡಬೇಕು. ಎಷ್ಟು ಸುಂದರವಾಗಿದೆ ಕನ್ನಡ ನಾಡು ಅಂತ ಹೇಳಿದ್ರೆ, ಉತ್ತರ ಕರ್ನಾಟಕದ ಜೋಳದ ರೊಟ್ಟಿ ಸಿಗ್ತದೆ ನಮಗೆ. ಈ ಏನು ಮಲೆನಾಡಿನ ಬೇರೆ ಬೇರೆ ತರದ ಸಿಹಿ ಖಾದ್ಯಗಳು ಸಿಗ್ತವೆ, ಕರಾವಳಿಯ ಮೀನಿನ ಊಟ ಅಥವಾ ಬೇರೆ ಬೇರೆ ತರದ ಊಟಗಳು ಸಿಗ್ತವೆ, ಬೆಂಗಳೂರು, ಮೈಸೂರು, ಮಂಡ್ಯದ ನಮಗೆ ರಾಗಿ ಮುದ್ದೆ ಸಿಗ್ತವೆ. ಇದನ್ನೆಲ್ಲ ನಾವು ಎಲ್ಲಿಂದ ಪಡ್ಕೊಳ್ಬೇಕು ಕೇಳಿದ್ರೆ, ಕರ್ನಾಟಕದಿಂದನೇ ಪಡ್ಕೊಳ್ಬೇಕು. ಕನ್ನಡ ಹೇಳುವಂಥದ್ದು ಕೇವಲ ಭಾಷೆ ಮಾತ್ರ ಅಲ್ಲ, ಕನ್ನಡ ಹೇಳುವಂಥದ್ದು ಇದು ಎಲ್ಲದನ್ನು ರೊಟ್ಟಿನೂ ಸೇರಿಸ್ಬೇಕು, ರಾಗಿ ರೊಟ್ಟಿನೂ ಸೇರಿಸ್ಬೇಕು. ನಾವು ಎಲ್ಲ ಹೇಳ್ತಾ ಇದ್ವಿ, ಯಾರೋ ಕೇಳ್ತಾ ಇದ್ರು, ದೇವೇಗೌಡರು ಮೋದಿ ಅವರಿಗೆ ರಾಗಿ ಮುದ್ದೆಯನ್ನ ಕೊಟ್ಟರು ಅಂತೇಳಿ. ಎಷ್ಟು ಸುಂದರವಾಗಿದೆ ತಿಳ್ಕೊಳ್ಳಿ, ಅದ್ರ ಒಳಗಡೆ ಎಷ್ಟು ಮಹತ್ವ ಇದೆ ಅಂತ ಹೇಳಿದ್ರೆ, ನಮ್ಮತನದ ಒಂದು ಆಹಾರವನ್ನ ದೇಶದ ಪ್ರಧಾನಿಗೆ ಕೊಡುವಂತ ವಾತಾವರಣ ನಾವು ನಿರ್ಮಾಣ ಮಾಡ್ಕೊಳ್ಬೇಕು. ಆ ಅಭಿಮಾನ ನಮ್ಮಲ್ಲಿರ್ಬೇಕು. ಅಷ್ಟಿದ್ರೆ ಸಾಕು, ಮತ್ತೇನು ಮಾಡ್ಬೇಕಾಗಿಲ್ಲ. ನಮ್ಮತನವನ್ನ ಇನ್ನೊಬ್ಬರಿಗೆ ಪರಿಚಯ ಮಾಡಬೇಕು. ನಮ್ಮಲ್ಲಿ ನಾವು ನಮ್ಮತನವನ್ನ ಬೆಳೆಸ್ಕೊಳ್ಬೇಕು. ಭಾರತದಲ್ಲಿ ಭಾರತೀಯತೆಯನ್ನು ಬೆಳೆಸಿ, ಕನ್ನಡ ನಾಡಿನಲ್ಲಿ ಕನ್ನಡವನ್ನ ಬೆಳೆಸಿ. ಹೇಗೆ ಬೆಳೆಸೋದು? ಮಾತನಾಡೋದು ಅಷ್ಟೇ, ಮತ್ತೆ ದೊಡ್ಡ ಕೆಲಸ ಏನಿಲ್ಲ. ಇಂಗ್ಲಿಷ್ ಕಲೀರಿ, ಹಿಂದಿ ಕಲೀರಿ, ಫ್ರೆಂಚ್ ಕಲೀರಿ, ಜಪಾನೀಸ್ ಕಲೀರಿ, ಎಲ್ಲ ಕಲೀರಿ, ಏನೂ ತೊಂದರೆ ಇಲ್ಲ. ಆದ್ರೆ ನನ್ನ ಮನೆಯಲ್ಲಿ ನನ್ನ ಫ್ರೆಂಡ್ಸ್ ಸಂಗಡ, ನನ್ನ ಸುತ್ತಮುತ್ತಲು ಸಂಗಡ ನಾವು ಕನ್ನಡದಲ್ಲಿ ಮಾತನಾಡಬೇಕು. ಹೇ ಮಾತಾಡೋ ಒಂದು ಉದಾಹರಣೆ ಕೊಟ್ಬಿಡ್ತೀನಿ. ಹಲೋ ಬಾಯ್ಸ್ ಅಂತ ಹೇಳ್ತಾರೆ ನಾವು, ಗೆಳೆಯರೇ ಅಂತ ಹೇಳ್ತೀವಿ. ಕನ್ನಡದಲ್ಲೇ ಮಾತಾಡಿ, ಗುಡ್ ಮಾರ್ನಿಂಗ್ ಹೇಳ್ತೀವಿ, ಶುಭೋದಯ ಅಂತ ಹೇಳಿ. ಏನ್ ಕಳ್ಕೊಳ್ಳೋದೇನಿದೆ? 4 ದಿವಸ ಹೇಳಿ, ತನ್ನಿ ತನಗೆ ಶುಭೋದಯ ಎಲ್ಲ ಕಡೆಯಲ್ಲೂ ಕೂಡ ಇದಾಗತ್ತೆ, ಬೆಳವಣಿಗೆ. ಹಲೋ ಬಾಯ್ಸ್ ಅಥವಾ ಹಲೋ ಬ್ರದರ್ ಅಂತ ಹೇಳ್ತಾರೆ ಒಂದೆರಡು ಜನ.
ಹೇಳಿ ಕನ್ನಡದಲ್ಲಿ ಏನಿಲ್ಲ ಹಲೋ ಮಚ್ಚ ಅಂತ ಹೇಳಿ, ಅದು ನಮ್ದು ಅದು ಮಚ್ಚ ಅಂತ ಹೇಳಿ ಕರೀರಿ, ಏನಾಗೋಗತ್ತೆ? ನಾವು ಹಾಯ್ ಬ್ರೋ ಅಂತ ಹೇಳಿ ಕರಿತೀವಿ, ಅದೆಲ್ಲ ಇಂಗ್ಲಿಷ್ ನಿಂದ ಬಂದಿದ್ದು. ನಮ್ ಫ್ರೆಂಡ್ಸ್ ಗಳೇ ಹಾಯ್ ಮಚ್ಚ ಅಂತ ಹೇಳಿ ಏನ್ ಆಗೋದಿಲ್ಲ. ಅದು ನಾಲ್ಕು ದಿವಸ ಅದು ಬೆಳವಣಿಗೆ ಆಯ್ತು ಅಂತ ಹೇಳಿದ್ರೆ ನಮ್ಮ ಕನ್ನಡತನ ನಮ್ಮಲ್ಲಿ ಉಳಿತದೆ. ಆದ್ರೆ ನೆನ್ಪಿಟ್ಕೊಳ್ಳಿ, ಆಲ್ರೆಡಿ ಒಂದು ಸಲ ನಾವು ನಮ್ಮ ಸ್ವಾತಂತ್ರ್ಯವನ್ನ ಕಳ್ಕೊಂಡಿದ್ವಿ. ಮತ್ತೊಮ್ಮೆ ಕನ್ನಡತನವನ್ನ ಅಥವಾ ನಮ್ಮ ಭಾರತೀಯ ಸಂಸ್ಕೃತಿಯನ್ನ ಭಾರತದ ಏನು ಸ್ವಾತಂತ್ರ್ಯವನ್ನ ಕಳ್ಕೊಂಡ್ರೆ ಇನ್ನು ಮುಂದೆ ಶಾಶ್ವತವಾಗಿ ನಮಗೆ ಬರೋದೇ ಇಲ್ಲ. ಅದಕ್ಕೆ ನಾವೇನ್ ಮಾಡ್ಬೇಕು, ನಮ್ಮ ಕನ್ನಡತನವನ್ನ ಉಳಿಸುವ ಕೆಲಸವನ್ನ ಇವತ್ತಿನಿಂದಲೇ ಶುರು ಮಾಡಬೇಕು. ದೊಡ್ಡ ಕೆಲಸ ಏನಿಲ್ಲ, ಕನ್ನಡನ ಉಳಿಸಿ, ಕನ್ನಡವನ್ನ ಮಾತನಾಡಿ, ಕನ್ನಡವನ್ನ ಬೆಳೆಸಿ, ಕನ್ನಡದಲ್ಲೂ ಅಕ್ಷರ ಬರೆಸುವಂತ ಒಂದು ರೂಢಿಯನ್ನ ಮಕ್ಕಳಿಗೆ ಚಿಕ್ಕ ಚಿಕ್ಕದಾದ್ರೂ ಮಾಡಿ. ಇವತ್ತು ಎಲ್ಲದೂ ಕೂಡ ಬೆಳೀತದೆ, ಮೊಬೈಲ್ನಲ್ಲಿ ಎಲ್ಲದೂ ಕೂಡ ಸಿಗತ್ತೆ. ಆದ್ರಿಂದ ನನ್ನ ಕಳಕಳಿಯ ಮನವಿ ಏನಂತ ಹೇಳಿದ್ರೆ, ನಾವು ಇದೇ ತರವಾಗಿ ನಮ್ಮ ಬಡಾವಣೆ ಎಲ್ಲರೂ ಕೂಡ ಸೇರೋಣ, ಕನ್ನಡತನವನ್ನ ಬೆಳೆಸೋಣ. ಇವತ್ತು ಬೆಳಿಗ್ಗೆ ಯಾರು ಹೇಳ್ತಾ ಇದ್ರು, ಬೆಳಗ್ಗೆ ಮುಂಚೆ ಅಷ್ಟೆಲ್ಲ ಜನ ಸೇರಿಲ್ಲ ಅಂತ ಹೇಳಿ. ನಮ್ಮಲ್ಲಿ ಸಾಧ್ಯವಾದ ಕೋಟಿ ಕೋಟಿ ರೂಪಾಯಿನ ಮನೆಗಳಿದೆ, ಎಲ್ಲ ಬಡಾವಣೆಯ ಮನೆಗಳೆಲ್ಲ ಕೋಟಿ ಕೋಟಿ ರೂಪಾಯಿನ ರೇಟ್ ಜಾಸ್ತಿ ಆಗ್ಬಿಟ್ಟಿದೆ, ಎಲ್ಲರ ಹತ್ರ ದುಡ್ಡಿದೆ. ಇನ್ನೊಂದು ದಿವಸ ನಾನು ರಿಕ್ವೆಸ್ಟ್ ಮಾಡ್ತೀನಿ, ಸಾಧ್ಯವಾದ್ರೆ ಸಂಜೆ ಒಂದು ಕನ್ನಡದ ಮನರಂಜನೆ ಕಾರ್ಯಕ್ರಮವನ್ನ ಇದೇ ಬಡಾವಣೆಯಲ್ಲಿ ಇದೇ ತಿಂಗಳಲ್ಲಿ ಮಾಡಿ. ಆಗ್ಬೋದು, ಖರ್ಚಾಗ್ಬೋದು, ಖರ್ಚಾಗೋದಿಲ್ಲ ಅಂತ ಹೇಳೋದಿಲ್ಲ, ಯಾವ್ದಕ್ಕೂ ಖರ್ಚಾಗತ್ತೆ. ಇವತ್ತು ಬೆಳಿಗ್ಗೆ ಯಾರೋ ಒಬ್ರು ಫ್ರೆಂಡ್ಸ್ ಹೇಳ್ತಾ ಇದ್ರು, ಆಸ್ಪತ್ರೆಗೆ ಹೋಗಿದ್ದೆ 40,000 ರೂಪಾಯಿ ಬಿಲ್ ಮಾಡಿದ್ರು ಅಂತೇಳಿ. ಇಲ್ಲ 4,000 ರೂಪಾಯಿ ಕೊಟ್ರೆ ಫಂಕ್ಷನ್ನೇ ಆಗೋಗುತ್ತೆ, ಕಾರ್ಯಕ್ರಮನೇ ಆಗೋಗುತ್ತೆ. ಅಲ್ಲಿ 40,000 ಕೊಡ್ತೀರಿ, ಇಲ್ಲಿ 4,000. ಯಾರಾದ್ರೂ ನಿಮ್ಮ ಹತ್ರ ಬಡಾವಣೆ ಸಂಘದ ಕಾರ್ಯಕರ್ತರು ಬಂದು ಈ ತರ ಕಾರ್ಯಕ್ರಮವನ್ನು ಮಾಡ್ತಾ ಇದ್ವಿ, ಏನಾದ್ರು ಒಂದ್ ಸ್ವಲ್ಪ ಕೊಡಿ ಅಂತೇಳಿ ಕೇಳಿದ್ರೆ, ದಯಮಾಡಿ ಖಂಡಿತವಾಗಿ ಕೊಡಿ. ಅದನ್ನ ಎಲ್ಲ 5-10% ವೇಸ್ಟೇಜ್ ಆಗ್ಬಹುದು, ನಾವೇ ವೇಸ್ಟೇಜ್ ಮಾಡ್ತೀವಿ. ಕಾರ್ಯಕರ್ತರು ಅಥವಾ ಪದಾಧಿಕಾರಿಗಳು ಬಂದು ಕೇಳಿದಾಗ ಕೊಡಿ. ಮಾಡ್ತಾ ಇರುವಂತದ್ದು ನಮ್ಮ ಕೆಲಸ, ನಮ್ಮ ಬಡಾವಣೆಯ ಕೆಲಸ ಇದು, ನಮ್ಮದೇ ಮನೆಯ ಕೆಲಸ ಇದು. ಕೇಳಿದಾಗ ನಮ್ಮ ಬಡಾವಣೆಯ ಕಾರ್ಯಕರ್ತರಿಗೆ ನಿರಾಶೆಯನ್ನ ಮಾಡಬೇಡಿ, ಒಳ್ಳೆಯ ಕೆಲಸಕ್ಕೆ ಎಲ್ಲರ ಬೆಂಬಲ ಕೂಡ ಇರಲಿ. ಈ ಮೂಲಕವಾಗಿ ನಾವು ಇಡೀ ತಿಂಗಳ, ಇಡೀ ವರ್ಷ, ನಮ್ಮ ಇಡೀ ಜೀವನ ಪರ್ಯಂತ ಕನ್ನಡವನ್ನ ಬೆಳೆಸೋಣ, ಉಳಿಸೋಣ, ಇಡೀ ಎಲ್ಲರಿಗೂ ಕೂಡ ಒಳ್ಳೇದಾಗಲಿ ಅಂತ ಹೇಳಿ ಕೇಳ್ಕೊಳ್ಳಿ. ಕನ್ನಡದ ಸ್ವಾಭಿಮಾನದ ಬಗ್ಗೆ, ಹೆಚ್ಚಾಗಿ ಸ್ವಾಭಿಮಾನದ ಬಗ್ಗೆ, ಕನ್ನಡದ ಉಳಿಸುವಿಕೆ ಬಗ್ಗೆ ಮಾತಾಡತಕ್ಕಂತ ಶ್ರೀಯುತ ಸುರೇಶ್ ಸಭಾಯತರವರಿಗೆ ಹೃತ್ಪೂರ್ವಕದ ಧನ್ಯವಾದಗಳು. ಈ ಕಾರ್ಯಕ್ರಮ, ಈ ರಾಜ್ಯೋತ್ಸವದ ಕುರಿತು ಇನ್ನೂ ಇಬ್ಬರು ಸಹ ಮಾತಾಡಕ್ಕಿದ್ದಾರೆ, ಅದರ ಮಧ್ಯದಲ್ಲಿ ಒಂದು ನಾಡಗೀತೆಯನ್ನು ಶ್ರೀಮತಿ ಗೌರಮ್ಮ ತಂಡದವರಿಂದ ಹಾಡಬೇಕಾಗಿ ತಮ್ಮಲ್ಲಿ ಪ್ರಾರ್ಥಿಸಿಕೊಳ್ತಾ ಇದ್ದೀನಿ. ಸಿರಿ ಬೆಳಕಿನಲ್ಲಿ ತುಂಗೆಯ ತೆನೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದರಿರವು ತುಂಗದ ನಿಲುಕಿನಲ್ಲಿ, ನಿತ್ಯಾರಿ ತ್ವರ್ಣವನದ ತೇಗ ಬಂದ ತರುಗಳಲ್ಲಿ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ಜೋಗರ ಸಿರಿ ಬೆಳಕಿನಲ್ಲಿ ತುಂಗೆ ಬಳುಕಿನಲ್ಲಿ, ಸಹ್ಯಾದ್ರಿಯ ಲೋಹದ ಬಿರವು ತುಂಗದ ನಿಲುಕಿನಲ್ಲಿ, ನಿತ್ಯಾರಿ ತ್ವರ್ಣವನದ ತೇಗ ಗಂಧ ತರುಗಳಲ್ಲಿ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ, ಗದ ಸಾಹಸ ಸಾರುತ್ತಿರುವ ಶಾಸನ ಇತಿಹಾಸದ ಹಿಮದಲ್ಲಿನ ಸಿಂಹಾಸನ ಮಾಲೆಯಲ್ಲಿ, ಗದ ಸಾಹಸ ಸಾರುತ್ತಿರುವ ಶಾಸನಗಳ ಸಾಲಿನಲ್ಲಿ, ಓಲೆಗರಿಯ ಸಿರಿಗಳಲ್ಲಿ ದೇಗುಲಗಳ ಭಿತ್ತಿಗಳಲ್ಲಿ, ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ, ಹಲವೆನ್ನದ ಇರಿಮೆಯೇ ಕುಲವೆನ್ನದ ಗರಿಮೆಯೇ, ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯೇ, ಹಲವೆನ್ನದ ಹಿರಿಮೆಯೇ ಕುಲವೆನ್ನದ ಗರಿಮೆಯೇ, ಸದ್ವಿಕಾಸಶೀಲ ನುಡಿಯ ಲೋಕಾವೃತ ಸೀಮೆಯೇ, ಈ ವತ್ಸರ ನಿಮ್ಮ ಸರ ಮನದು ದಾರ ಮಹಿಮೆಯೇ,
ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ಜೋಗದ ಸಿರಿ ಬೆಳಕಿನಲ್ಲಿ ದೊಂಗೆಯ ಬೆಳೆ ಬಳುಕಿನಲ್ಲಿ ಸಹ್ಯಾದಯ ಲೋಹದಲ್ಲಿ ಉತ್ತುಂಗದ ನಿಲುಕಿನಲ್ಲಿ ನಿತ್ಯ ಹರಿದ್ವರ್ಣವನದ ತೇಜದಂದ ತರುಗಳಲ್ಲಿ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿನಗೆ ನಿತ್ಯೋತ್ಸವ ತಾಯಿ ನಿತ್ಯೋತ್ಸವ ನಿತ್ಯೋತ್ಸವ ಆಡಿರ್ತಕ್ಕಂತಹ ಶ್ರೀಮತಿ ಗೌರವ ತಂಡದವರಿಗೆ ಹೃತ್ಪೂರ್ವಕ ಧನ್ಯವಾದಗಳು. ಈಗ ಕನ್ನಡ ರಾಜ್ಯೋತ್ಸವ ಕುರಿತು ಎರಡು ಮಾತನಾಡಬೇಕಾಗಿ ಗಿರೀಶ್ ನಮ್ಮ ವಕೀಲರಾದಂತಹ ಗಿರೀಶ್ ಅವರನ್ನ ಕೇಳ್ಕೊಳ್ತಾ ಇದ್ದೀನಿ. ಎಲ್ಲರಿಗೂ ಕರ್ನಾಟಕ ರಾಜ್ಯೋತ್ಸವದ ಶುಭಾಶಯಗಳು. ನಮ್ಮ ಸುರೇಶ್ ಸಭಾಯಿತರು ವಿಸ್ತಾರವಾಗಿ ಹೇಳಿದರೆ ನಾನಿದ್ನ ತುಂಬಾ ಎಳೆಯಲಿಕ್ಕೆ ಹೋಗಲ್ಲ. ನಾವು ನವೆಂಬರ್ 1ನೇ ತಾರೀಕು ಕರ್ನಾಟಕ ರಾಜ್ಯೋತ್ಸವವನ್ನು ಆಚರಿಸ್ತೀವಿ. ಯಾಕೆ ಅಂತ ಅಂದ್ರೆ 1956ರಲ್ಲಿ ನವೆಂಬರ್ 1ನೇ ತಾರೀಕು ಕರ್ನಾಟಕ ರಾಜ್ಯನ ಒಂದು ಐಡೆಂಟಿಫೈ ಮಾಡಿರ್ತಾರೆ. ಅದಕ್ಕೆ ಆಂಗ್ಲ ಭಾಷೆಯಲ್ಲಿ ದಿ ಬರ್ತ್ ಆಫ್ ಕನ್ನಡ ಅಂತಾರೆ, ಕರ್ನಾಟಕ ಅಂತಾರೆ. ಅದೇನಂದ್ರೆ ದಕ್ಷಿಣ ಭಾರತದಲ್ಲಿ ಭಾಷಾವಾರು ಪ್ರಾಂತ್ಯದ ಆಧಾರದ ಮೇಲೆ ಈ ಕರ್ನಾಟಕವನ್ನು ರಚನೆ ಮಾಡಿರ್ತಾರೆ. ಅದ್ರಲ್ಲಿ ಏನಾಗಿರುತ್ತೆ ಅಂದ್ರೆ ಕರ್ನಾಟಕ ಹರಿದು ಹಂಚೋಗಿರುತ್ತೆ. ಅದಕ್ಕೆ ಇದು ಮದ್ರಾಕ್ ಭಾಗ, ಅದೇ ಅವರೇನಾಗಿ ಈಗ ತಮಿಳ್ನಾಡಲ್ಲಿ ಕೆಲವೊಂದು ಪ್ರಾಂತ್ಯಗಳು ಇರುತ್ತೆ, ಮುಂಬೈ ಪ್ರಾಂತ್ಯದಲ್ಲಿ ಕೆಲವೊಂದು ಪ್ರಾಂತ್ಯಗಳಿರುತ್ತೆ, ಅದೇ ತರ ಹೈದರಾಬಾದ್ ಪ್ರಾಂತ್ಯದಲ್ಲೂ ಕೆಲವು ಪ್ರಾಂತ್ಯಗಳಿರುತ್ತೆ. ಅದನ್ನೆಲ್ಲ ಕರ್ನಾಟಕದ ಏಕೀಕರಣ ಸಮಿತಿ ಅಂತ ಇರುತ್ತೆ. ಆ ಸಮಿತಿ ಕನಸನ್ನ ಕಂಡಿದ್ದರು ಯಾರಂದ್ರೆ ಆಲೂರು ವೆಂಕಟರಾಯರು. ಸ್ವತಂತ್ರ ಪೂರ್ವದಲ್ಲಿ ಅವರು ಕರ್ನಾಟಕದ ಕನಸನ್ನು ಕಂಡಿರ್ತಾರೆ. ಆಗ ಏಕೀಕರಣ ಚಳವಳಿಯನ್ನು ಆಗ್ಲೇನೆ 1905ನೇ ವರ್ಷದಲ್ಲಿ ಅವರು ಕಂಡಿರ್ತಾರೆ. ತದನಂತರ ಸ್ವತಂತ್ರ ಬಂದ ಮೇಲೆ 1950ರಲ್ಲಿ ಒಂದು ಏಕೀಕರಣ ಸಮಿತಿಯನ್ನು ಮಾಡಿರ್ತಾರೆ. ಅದರಲ್ಲಿ ಯಾರು ಆನಾ ಕೃಷ್ಣರಾವ್ ಅವರು ಮತ್ತೆ ಶ್ರೀರಾಮ್ ಕಾರಂತರು, ಕುವೆಂಪು, ಮಾಸ್ತಿ ವೆಂಕಟೇಶ ಅಯ್ಯಂಗರ್ ಮತ್ತೆ ಹೆಚ್ಚಾಗಿ ಬಿ ಎಂ ಶ್ರೀಕಂಠಯ್ಯನವರು ಅವರು ಕರ್ನಾಟಕ ಇದರಲ್ಲಿ ಸದಸ್ಯರಾಗಿರ್ತಾರೆ. ಏಕೀಕರಣ ಸಮಿತಿ ಸದಸ್ಯರಾಗಿ ಕರ್ನಾಟಕ ಹೀಗೆ ಇರಬೇಕು ಅಂತ ಒಂದು ಕನಸು ಕಂಡು ಇದು ಮಾಡಿರ್ತಾರೆ. ಅದ್ರಲ್ಲಿ ಅವ್ರದ್ದು ಕಾಂಟ್ರಿಬ್ಯೂಷನ್ ಏನು ಅಂತ ಅಂದ್ರೆ ಆಕ್ಚುಲಿ ಬೆಳಗಾವಿ ಸಪರೇಟ್ ಇದಕ್ಕೆ ಮಹಾರಾಷ್ಟ್ರಕ್ಕೆ ಸೇರ್ಬೇಕು ಅಂತ ಕೆಲವರು ಕೇಳ್ತಾ ಇರ್ತಾರೆ, ಅಲ್ಲದೆ ಕೋಲಾರನ್ನು ಆಂಧ್ರಕ್ಕೆ ಸೇರ್ಬೇಕು ಅಂತ ಕೆಲವರೆಲ್ಲ ಹೇಳ್ತಾ ಇರ್ತಾರೆ. ಮತ್ತೆ ಈಗಿನ ಕೊಡಗು ಜಿಲ್ಲೆ ಅದು ನಮಗೆ ಸಪರೇಟ್ ಒಂದು ರಾಜ್ಯನೇ ಬೇಕು ಅಂದ್ಬಿಡ್ತಾರೆ. ಬಟ್ ಈ ಸಮಿತಿ ಸದಸ್ಯರೆಲ್ಲ ಇಲ್ಲ ಸಪರೇಟ್ ರಾಜ್ಯ ಕೊಡಕ್ಕಾಗಲ್ಲ, ಸಪರೇಟ್ ಪ್ರಾಂತ್ಯಗಳನ್ನ ಮಾಡ್ಲಿಕ್ಕೆ ಆಗಲ್ಲ ಅಂತೇಳಿ ಕರ್ನಾಟಕಕ್ಕೆ ಸೇರಿಸಿರ್ತಾರೆ. ಅವ್ರದ್ದೆಲ್ಲ ತ್ಯಾಗ ಬಲಿದಾನಗಳನ್ನೆಲ್ಲ ನಾವು ಇವತ್ತಿನ ನೆನೆಸ್ಕೊಳ್ಬೇಕಾಗುತ್ತೆ. ನಾವೆಲ್ಲ ಕನ್ನಡವನ್ನು ಹೆಚ್ಚಾಗಿ ಮಾತಾಡೋಣ, ಕನ್ನಡವನ್ನು ಪ್ರೀತಿಸೋಣ. ನಮ್ಮ ಮಾತೃಭಾಷೆ ಕನ್ನಡವನ್ನು ಎಷ್ಟು ಪ್ರೀತಿಸ್ತೀವೋ ಅಷ್ಟೇ ಗೌರವವನ್ನು ಅನ್ಯ ಭಾಷೆಗಳಿಗೂ ನಾವು ತೋರಿಸೋಣ ಅಂತ ಹೇಳಿ ಮಾತನ್ನ ಮುಗಿಸ್ತಾ ಇದ್ದೀನಿ. ಜೈ ಕರ್ನಾಟಕ ಮಾತು. ಕರ್ನಾಟಕ ಏಕೀಕರಣ ಕುರಿತು ಮಾತಾಡಿದಂತಹ ಶ್ರೀಯುತ ಗಿರೀಶ್ ಅವರಿಗೆ ಧನ್ಯವಾದಗಳು. ಈಗ ಸಭೆಯನ್ನು ಉದ್ದೇಶಿಸಿ ನಮ್ಮ ಸಂಘದ ಗೌರವಾಧ್ಯಕ್ಷರಾದಂತಹ ಎರಡು ಮಾತನಾಡ್ತಾ ಇದ್ದಾರೆ ಶ್ರೀಯುತ ಕುರ್ಲಪ್ಪನವರು. ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಈ ಬಡಾವಣೆಯ ಅಧ್ಯಕ್ಷರಾದಂತಹ ಪ್ರವೀಣ್ರವರೇ, ಚಂದ್ರಶೇಖರನ್ ಅವರೇ, ರಾಮಣ್ಣವರೇ, ಕೆಬಿಯಿಂದ ಬಂದಿರತಕ್ಕಂಥ ಶ್ರೀನಿವಾಸರವರೇ, ಮುತ್ತೇಗೌಡ್ರೆ, ಚಂದ್ರಣ್ಣವರೇ, ಸಭಾಯತ್ರವರೇ, ಸ್ವಾತಿ ಅವರೇ, ಮತ್ತೆ ಇಲ್ಲಿ ಸೇರ್ತಕ್ಕಂಥ ಎಲ್ಲ ಈ ಬಡಾವಣೆಯ ನಾಗರಿಕ ಬಂಧುಗಳೇ, ಈ ದಿವಸ ಈಗಾಗಲೇ ನಮ್ಮ ಸುರೇಶ್ ಸಭಾಯತ್ರವರು ಸವಿಸ್ತಾರವಾಗಿ ಮನ ಮುಟ್ಟೋ ರೀತಿಯಲ್ಲಿ ಹೇಳಿದ್ದಾರೆ. ಮತ್ತೆ ನಾವೇ ಹೇಳ್ಕೊಂಡು ಹೋಗ್ತಾ ಇದ್ರೆ ಅದೇನು ಅರ್ಥ ಇರಲ್ಲ. ಇಂಥ ಒಂದು ಹಬ್ಬವನ್ನ ನಾವು ಕನ್ನಡ ರಾಜ್ಯೋತ್ಸವದ ಹಬ್ಬವನ್ನ ನಾವು ಪ್ರತಿ ವರ್ಷವೂ ಇನ್ನೂ ಹೆಚ್ಚು ಹೆಚ್ಚಾಗಿ ವಿಜೃಂಭಣೆಯಿಂದ ನಾವು ಆಚರಿಸೋಣ ಅಂತ ನಾವು ಈ ಅಸೋಸಿಯೇಷನ್ ಅವರಿಗೆ ನನ್ನ ಮನವಿ. ಆಚರಿಸೋಣ ಸರ್. ಖಂಡಿತ ಸರ್, ಖಂಡಿತ ಹೆಚ್ಚು ವಿಜೃಂಭಣೆಯಿಂದ ಆಚರಿಸ್ಕೊಂಡೋಗೋಣ. ನಾವು ಆಗಿನ ಈ ಬಡಾವಣೆಯಲ್ಲಿ ಎಲ್ಲಾ ಒಂದು ಹಬ್ಬಗಳನ್ನು ಆಚರಿಸ್ತಾ ಇದ್ದೀವಿ. ಕನಕ ಜಯಂತಿ ಇರ್ಬೋದು, ಅಂಬೇಡ್ಕರ್ ಜಯಂತಿ ಇರ್ಬೋದು, ಕೆಂಪೇಗೌಡರ ಜಯಂತಿ ಇರ್ಬೋದು, ಇನ್ನೂ
ಇಂಡಿಪೆಂಡೆನ್ಸ್ ಡೇ ಇರ್ಬೋದು ಇಂತ ಹತ್ತು ಆರು ಹಲವು ಹಬ್ಬಗಳನ್ನ ನಾವು ಆಚರಿಸ್ಕೊಂಡು ಬರ್ತಾನೆ ಇದೀವಿ. ಇದು ದಿನೇ 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 ಹೆಚ್ಚೆಚ್ಚಾಗಿ ನಡ್ಕೊಂಡು ಬರ್ತಾ ಇದೆ, ಮತ್ತೆ ನೀವು ಸಹ ಪಾಲ್ಗೊಳ್ಳುವುದು ತುಂಬಾ ಹೆಚ್ಚಾಗಿ ಪಾಲ್ಗೊಳ್ತಾ ಇದ್ದೀರಾ, ನಮ್ಗಂತೂ ತುಂಬಾ ಖುಷಿ ಆಗ್ತಾ ಇದೆ. ನಿಮ್ಮ ಪಾಲ್ಗೊಳ್ಳುವಿಕೆಯನ್ನು ನಾವು ಆಧರಿಸಿ ನಾವು ಇನ್ನ ಹೆಚ್ಚಾಗಿ ಮಾಡ್ಕೊತೀವಿ, ಮಾಡ್ತೀವಿ ಈ ಹಬ್ಬವನ್ನ, ಕನ್ನಡ ರಾಜ್ಯೋತ್ಸವದ ಹಬ್ಬವನ್ನು ಹೆಚ್ಚು ಮಾಡೋಣ. ಹಾಗೇನೆ ನಾವಿವತ್ತು ಕನ್ನಡ ರಾಜ್ಯೋತ್ಸವದಲ್ಲಿ ಒಂದು ವಿಶೇಷವಾದ ಕಾರ್ಯಕ್ರಮವನ್ನು ನಾವು ಸಂಘಟನೆಗಳು ತೀರ್ಮಾನ ಮಾಡಿದ್ದೀವಿ. ಏನಂದ್ರೆ ಈ ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿಯನ್ನು ಸರ್ಕಾರ ವಿಧಾನಸೌಧ ಮಟ್ಟದಲ್ಲಿ ಘೋಷಣೆ ಮಾಡ್ತದೆ. ನಾವು ಈ ಬಡಾವಣೆ ಮಟ್ಟದಲ್ಲಿ ಕೆಲವು ನಮ್ಮ ಬಡಾವಣೆಯ ನಾಗರಿಕರು ಕೆಲವೊಂದು ಶ್ರಮ ಮುನ್ನ ಹಾಕಿ ಈ ಬಡಾವಣೆ ಅಭಿವೃದ್ಧಿಯನ್ನು ಮಾಡ್ತಾರೆ. ಹಾಗಾಗಿ ಅಂತವರಿಗೆ ನಾವು ಗುರುತಿಸಿ ಈ ಕನ್ನಡ ರಾಜ್ಯೋತ್ಸವದ ಪ್ರಶಸ್ತಿಯನ್ನು ಕೊಡೋಣ ಅಂತ ತೀರ್ಮಾನವನ್ನು ಮಾಡಿದ್ರು ಎಲ್ಲ ಸಂಘದವರು. ಹಾಗಾಗಿ ಆ ಕಾರ್ಯಕ್ರಮ ಸಹ ಇದೆ. ಇದು ನಿಮ್ಮ ಎಲ್ಲಾ ಕಾರ್ಯಕ್ರಮದಲ್ಲೂ ಅಂತ ಒಂದು ಏನು ಬಡಾವಣೆಯ ಕೆಲಸಗಳನ್ನು ಮಾಡಂತ ಈ ನಾಗರಿಕ ಬಂಧುಗಳಿಗೆ ನಾವು ಅಂತ ಒಂದು ಪ್ರಶಸ್ತಿಗಳನ್ನು ಕೊಡೋದು, ಇನ್ನು ಹೆಚ್ಚೆಚ್ಚಾಗಿ ನಾವು ಅದನ್ನು ಸೇರಿಸ್ಕೊಳ್ಳೋಣ ಅಂತ ಹೇಳ್ತಾ ಈಗಾಗಲೇ ಜಾಸ್ತಿ ಟೈಮ್ ಆಗಿದೆ. ಈಗ ಇನ್ನ ಕಾರ್ಯಕ್ರಮಗಳು ತುಂಬಾ ಇದೆ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಸಹ ಮಾಡ್ತಾರೆ. ಹಾಗಾಗಿ ಇನ್ನ ಹೋಗೋರು ಎಲ್ಲೆಲ್ಲ ಹೋಗೋರೆಲ್ಲ ಕಾಯ್ತಾ ಇದ್ದಾರೆ, ಮುಂದೆ ನಿಂತ್ಕೊಂಡು ಹೊರಗ್ಬೋಣ ಹಂಗೆ ಎಸ್ಕೇಪ್ ಆಗೋಣ ಅಂತ. ಹಾಗಾಗಿ ದಯವಿಟ್ಟು ಯಾರು ಬೇಡ, ಈ ಕಾರ್ಯಕ್ರಮ ಪೂರ್ಣಗೊಳಿಸಿ ಹೋಗಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ. ಸಭೆಯನ್ನು ಉದ್ದೇಶಿಸಿ ತಮ್ಮ ಎರಡು ಹಿತನುಡಿಯನ್ನ ಆಡಿರತಕ್ಕಂತ ನಮ್ಮ ಸಂಘದ ಗೌರವಾಧ್ಯಕ್ಷ ಶ್ರೀಯುತ ಕುರ್ಲಪ್ಪನವರಿಗೆ ಧನ್ಯವಾದಗಳು. ಕುರ್ಲಪ್ಪನವರು ಹೇಳಿದ ರೀತಿಯಲ್ಲಿ ನಮ್ಮ ಬಡಾವಣೆಯ ಕನ್ನಡ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನಾವು ಈ ವರ್ಷದಿಂದ ತೀರ್ಮಾನಿಸಿ ಕೊಡಬೇಕೆಂದು ತೀರ್ಮಾನಿಸಲಾಗಿತ್ತು. ಅದೇ ರೀತಿ ಈ ಪ್ರಶಸ್ತಿಯನ್ನು ಸನ್ಮಾನದ ರೀತಿಯಲ್ಲಿ ನಾವು ಕೊಡಬೇಕಾಗಿ ತೀರ್ಮಾನ ಮಾಡಿ ಈಗ ಪ್ರಶಸ್ತಿ ಮತ್ತು ಸನ್ಮಾನವನ್ನು ನೆನೆಸಿಕೊಳ್ಬೇಕಾಗಿ ನಮ್ಮ ಸಂಘದ ಪದಾಧಿಕಾರಿಗಳ ಜೊತೆಯಲ್ಲಿ ಹೇಳ್ತೀನಿ. ನಮ್ಮ ಬಡಾವಣೆಯ ಅಭಿವೃದ್ಧಿಯ ಬೆನ್ನೆಲುಬು ನಮ್ಮ ಬಡಾವಣೆ ಅಭಿವೃದ್ಧಿಯ ಬೆನ್ನೆಲುಬು ಬಡಾವಣೆ ಹಿತೈಷಿಗಳು, ನಮ್ಮ ಸಂಘದ ಕಾರ್ಯ ವೈಖರಿಗಳಿಗೆ ಮಾರ್ಗದರ್ಶನಕಾರರು, ನಮ್ಮ ಸಂಘದ ಗೌರವ ಅಧ್ಯಕ್ಷರು ಆದಂತಹ ಶ್ರೀಯುತ ಕುರ್ಲಪ್ಪನವರನ್ನ ನಮ್ಮ ಸಂಘದ ವತಿಯಿಂದ ಸನ್ಮಾನ ಮಾಡಲು ಶ್ರೀ ಸಂಘದ ಅಧ್ಯಕ್ಷರಾದ ಶ್ರೀಯುತ ಪ್ರವೀಣ್ ಕುಮಾರ್ ಅವರನ್ನ ಕೇಳ್ಕೊಳ್ತಾ ಇದ್ದೀವಿ. ಇವರು ನಮ್ಮ ಬಡಾವಣೆಗೆ ಮೂಲ ಸೌಕರ್ಯವನ್ನು ಅಧ್ಯಕ್ಷರವರು ದಯವಿಟ್ಟು ವೇದಿಕೆ ಮೇಲೆ ಬಂದು ಸನ್ಮಾನ ಮಾಡಬೇಕು. ದಯವಿಟ್ಟು ಎಲ್ಲರೂ ಚಪ್ಪಾಳೆ ಮೂಲಕ ಪ್ರೋತ್ಸಾಹಿಸಬೇಕು. ನಮ್ಮ ಅಭಿವೃದ್ಧಿ ಮೂಲ ಸೌಕರ್ಯ ಬಂದಿರಬಾರ್ದ ಶ್ರೀಯುತ ಕುಲಪ್ಪ ಅವರಿಂದ ಮಾತ್ರ. ನಮ್ಮ ಸಂಘಕ್ಕೆ ಯಾವುದೇ ಅಭಿವೃದ್ಧಿಗೆ ಬೆನ್ನೆಲುಬು ಬಂದ್ರೆ ನಮ್ಮ ಗೌರವಾಧ್ಯಕ್ಷರಾದ ಶ್ರೀಯುತ ಕುರ್ಲಪ್ಪನವರು ಅವರನ್ನ ಸನ್ಮಾನಿಸಲು ನಮ್ಮ ಸಂಘ ಹೆಮ್ಮೆ ಪಡ್ತಾ ಇದೆ. ದಯವಿಟ್ಟು ಚಪ್ಪಾಳೆ ಮೂಲಕ ಸನ್ಮಾನ ಮಾಡಿದಂತಹ ಶ್ರೀಯುತ ಪ್ರವೀಣ್ ಕುಮಾರ್ ಅವರಿಗೆ ಧನ್ಯವಾದಗಳು. ನಂತರ ನಮ್ಮ ಸಂಘದ ಹಿರಿಯ ಯುವಕರು ಸ್ಫಟಿಕದಂತೆ ಯಾವುದೇ ಕೆಲಸಕ್ಕೆ ಭಾಗವಹಿಸಿ ಯಾವುದೇ ವೇಳೆಯಲ್ಲಿ ಭಾಗವಹಿಸಿ ತಮ್ಮ ತನುಮನವನ್ನು ಅರ್ಪಿಸಿ ಯಾವುದೇ ಸಂದರ್ಭದಲ್ಲೂ ಸಹ ನಮ್ಮ ಜೊತೆಯಲ್ಲಿ ಇದ್ದು ನಮಗೆ ಮಾರ್ಗದರ್ಶನ ಮಾಡಿ, ನಾನು ಮತ್ತೊಮ್ಮೆ ಹೇಳ್ತೀನಿ, ನಮ್ಮ ಸಂಘದ ಹಿರಿಯ ಯುವಕರು ಅವರಿಗೆ ಇರುವಂತಹ ಚೈತನ್ಯ ಶಕ್ತಿ ಈಗಿನ ಯುವಕರಲ್ಲಿ ಇಲ್ಲ ಅಂತಹ ಶ್ರೀಯುತ ಚಂದ್ರಶೇಖರ್ ಅವರಿಗೆ ನಾವು ಸನ್ಮಾನವನ್ನು ನೆನೆಸ್ಕೊಡ್ತಾ ಇದ್ದೀವಿ. ಶ್ರೀಯುತ ಚಂದ್ರಶೇಖರ್ ಅವರು, ಶ್ರೀಯುತ ಲೋಕೇಶ್ ಅವರು ನಮ್ಮ ಸಂಘದ ನಿರ್ದೇಶಕರು ಈ ಸನ್ಮಾನವನ್ನು ನೆನೆಸ್ಕೊಡ್ಬೇಕಾಗಿ ಕೇಳ್ಕೊಳ್ತಾ ಇದ್ದೀನಿ.
ಇದೇ ಸಂದರ್ಭದಲ್ಲಿ ಗೌರವ ಅಧ್ಯಕ್ಷರೇನು ಕಾರ್ಯ ನಿಮಿತ್ತ ಹಲವೆಡೆ ಸಮಾರಂಭಗಳನ್ನು ಅವರು ಭಾಗವಹಿಸಬೇಕಾಗಿರುವುದರಿಂದ ಹೃತ್ಪೂರ್ವಕವಾಗಿ ಅವರನ್ನ ಬೀಳ್ಕೊಡ್ತಾ ಇದ್ದೇವೆ. ಎಲ್ಲರೂ ದಯವಿಟ್ಟು ಗೌರವ ಅಧ್ಯಕ್ಷರಿಗೆ ಒಂದು ಬಾರಿ ಚಪ್ಪಳೆ ಸಹಿತ ಅವರನ್ನು ಬೀಳ್ಕೊಡ್ಬೇಕಾಗಿ ವಿನಂತಿಸಿಕೊಳ್ತೇನೆ. ನಮ್ಮ ಬಡಾವಣೆಯ ಅಭಿವೃದ್ಧಿ ಕೆಲಸದ ನಮ್ಮ ಬಡಾವಣೆಯ ಅಭಿವೃದ್ಧಿ ಕೆಲಸ ತಮ್ಮ ಮನೆಯ ಕೆಲಸ ಎಂದು ತಿಳಿದು ಮನೆಗಿಂತ ಜಾಸ್ತಿ ಬಡಾವಣೆಯ ಅಭಿವೃದ್ಧಿ ಕೆಲಸದಲ್ಲಿ ತೊಡಗಿರತಕ್ಕಂತಹ ನಮ್ಮ ಸಂಘದ ಖಜಾಂಚಿಗಳಾದಂತಹ ಶ್ರೀಯುತ ಚಂದ್ರಣ್ಣನ ಅವರು ದಯವಿಟ್ಟು ಈ ಸಮಾರಂಭಕ್ಕೆ ಈ ಸಮಾರಂಭದ ನಡುವೆ ಶ್ರೀಯುತ ಸತೀಶ್ ಅವರು ನಮ್ಮ ಬಿಬಿಎಂಪಿಯ ಮುಖ್ಯಸ್ಥರು ಮಾಜಿ ಸದಸ್ಯರಾದಂತಹ ಶ್ರೀಯುತ ಸತೀಶ್ ಅವರು ಇಲ್ಲಿ ಬಂದಿದ್ದಾರೆ. ಶ್ರೀಯುತ ಸತೀಶ್ ಅವರು ನಮ್ಮ ಬಡಾವಣೆಗೆ ಹೆಂಗಂದ್ರೆ ಇಂದಿನ ನೆಂಟು, ನಮ್ಮ ಬಡಾವಣೆಯ ಅಭಿವೃದ್ಧಿಗೆ ಅವರ ಇಂದಿನ ದಯವಿಟ್ಟು ಸತೀಶ್ ಸರ್ ಅವರು ನಮ್ಮ ಸನ್ಮಾನವನ್ನು ಸ್ವೀಕರಿಸಬೇಕಾಗಿ ಕೇಳ್ಕೊಳ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ನಮಗೆಲ್ಲ ಒಂದು ಶುಭಾಶಯ ಕೋರಿ ತಮ್ಮ ಎರಡು ಹಿತ ನುಡಿಯನ್ನು ನುಡಿಸಬೇಕಂತ ಶ್ರೀಯುತ ಸತೀಶ್ ಅವರಲ್ಲಿ ಕೇಳಿಸ್ಕೊತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಎಲ್ರಿಗೂ ನಮ್ಮೆಲ್ಲರ ಅಸ್ಮಿತೆ, ನಮ್ಮೆಲ್ಲರ ಉಸಿರು ಕನ್ನಡ, ನಮ್ಮ ಕರ್ನಾಟಕ, ಕನ್ನಡ ರಾಜ್ಯೋತ್ಸವದ ಹಾರ್ದಿಕವಾದ ಶುಭಾಶಯಗಳನ್ನ ಎಲ್ರಿಗೂ ತಿಳಿಸ್ಲಿಕ್ಕೆ ಸಂದರ್ಭದಲ್ಲಿ ಇಷ್ಟಪಡ್ತೇನೆ. ಏನ್ ಮಾತಾಡೋಕ್ಕೋಗಲ್ಲ, ಯಾರು ಹೆದರ್ಕೋಬೇಡಿ. ಸುಮಾರು ಕಾರ್ಯಕ್ರಮಗಳಿದ್ದಾವೆ, ಎಲ್ರಿಗೂ ಒಳ್ಳೇದಾಗಲಿ. ನಮಸ್ಕಾರ. ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ಶುಭಾಶಯ ಕೋರಿದ ಶ್ರೀಯುತ ಸತೀಶ್ ಅವರಿಗೆ ನಮ್ಮ ಸಂಘದ ವತಿಯಿಂದ ಹೃತ್ಪೂರ್ವಕ ಧನ್ಯವಾದಗಳು. ಹಾಗೆ ಹೇಳಿದಾಗೆ ಶ್ರೀಯುತ ಚಂದ್ರಣ್ಣನವರು ದಯವಿಟ್ಟು ಸನ್ಮಾನವನ್ನು ಸ್ವೀಕರಿಸಿಕೊಬೇಕು. ಇವರು ತಮ್ಮ ಬಡಾವಣೆಯ ಕೆಲಸ, ತಮ್ಮ ಮನೆ ಕೆಲಸ ಎಲ್ಲರೂ ಸಹ ಗಮನಿಸಿರ್ತೀರಾ. ಬಡಾವಣೆಯಲ್ಲಿ ಅವರು ಮನೆಗಿಂತ ಹೆಚ್ಚು ಅವರು ಬಡಾವಣೆಯ ರಸ್ತೆಗಳಲ್ಲಿ ಇರ್ತಾರೆ. ಕಸದಾಗ್ಲಿ, ಸ್ವಚ್ಛತೆ ಬಗ್ಗೆ ಆಗ್ಲಿ, ಬೀದಿ ದೀಪಗಳ ಬಗ್ಗೆ ಆಗ್ಲಿ, ಎಲ್ಲನ್ನು ಅವರು ಆಸಕ್ತಿಯಿಂದ ಬಹಳ ಅಚ್ಚುಕಟ್ಟಾಗಿ ನಿರ್ವಹಿಸ್ತಂತ ಹೇಳ್ತಾರೆ. ಅವರಿಗೆ ಶ್ರೀಯುತ ಚಿರಂಜೀವಿ ಅವರು ಸನ್ಮಾನ ಮಾಡಬೇಕಾಗಿ ಇವರು ನಮ್ಮ ಸಂಘದ ಖಜಾಂಚಿಗಳಾಗಿರ್ತವೆ. ಹಣಕಾಸಿನ ವ್ಯವಹಾರವನ್ನು ಅಚ್ಚುಕಟ್ಟಾಗಿ ತುಂಬಾ ನಿಯಂತ್ರಣದಲ್ಲಿ ನಿಭಾಯಿಸಿ ಮತ್ತು ಹಣವನ್ನು ಕ್ರೋಢೀಕರಿಸುವ ವಿಧಾನದಲ್ಲೂ ಸಹ ತುಂಬಾ ಅಚ್ಚುಕಟ್ಟಾಗಿ ಕ್ರೋಢೀಕರಣವನ್ನು ಸಹ ತುಂಬಾ ಅಚ್ಚುಕಟ್ಟಾಗಿ ಮಾಡಿರ್ತಾರೆ. ಚಂದ್ರನ್ ಅಂತ ಹೇಳಿದ್ರೆ ಹೇಗೆ ಅಂತ ಹೇಳಿದ್ರೆ ಒಂದು ಮಾತಿನಲ್ಲಿ ಹೇಳ್ಬಿಡ್ತೀನಿ. ಬಹಳ ಜನರಿಗೆ ಚಂದ್ರನ್ ಕಂಡ್ರೆ ಒಂದ್ ಸ್ವಲ್ಪ ಒಂದ್ ದಿವಸ ಬೇಜಾರ್ ಮಾಡ್ಕೋತಾರೆ. ಆದರೆ ಇಡೀ ಬಡಾವಣೆಯ ಸ್ವಚ್ಛತೆಯನ್ನ, ಇಡೀ ಬಡಾವಣೆಯ ನಿರ್ವಹಣೆಯನ್ನ, ಇಡೀ ಬಡಾವಣೆಯ ನೀರಿನ ನಿರ್ವಹಣೆಯನ್ನ ಯಾರಾದ್ರೂ ಮಾಡಿದ್ರೆ ಅದು ಚಂದ್ರನ್ ಅವರೇ. ನಮ್ಮ ಮನೆಯಲ್ಲಿ ಇವತ್ತು ನೀರು ಏನಾದ್ರೂ ಬರ್ತಾ ಇದ್ರೆ ಅಥವಾ ಸರಿಗಳು ಏನಾದ್ರೂ ಬರ್ತಾ ಇದ್ರೆ ಅಥವಾ ಬಯಸ್ಕೊಂಡು ಕೆಲಸ ಮಾಡ್ತಾರೆ. ಯಾರು ಕೂಡ ಬಯಸ್ಕೊಂಡೆಲ್ಲ ಕೆಲಸ ಮಾಡೋದಿಲ್ಲ, ಅವ್ರು ಬಯಸ್ಕೊಂಡು ಕೆಲಸ ಮಾಡ್ತಾರೆ. ಅವ್ರಿಗೆ ಅದು ಖುಷಿ ಆಶೀರ್ವಾದ ಅಂತ ತಿಳ್ಕೊಂಡು ಅವ್ರು ನಮ್ಮೆಲ್ಲ ಕೆಲಸವನ್ನು ಮಾಡ್ತಾರೆ. ಒಂದು ತರದ ಹೇಳೋದಿದ್ರೆ ಹೊರಗಡೆಯಿಂದ ಬೈದ್ರು ಕೂಡ ಎಲ್ಲರೂ ಕೂಡ ಒಳಗಡೆಯಿಂದ ಪ್ರೀತಿ ಇದೆ ಅವ್ರ ಬಗ್ಗೆ. ನಂತರ ಸುರೇಶ್ ಸಭಾಯತ್ರವರು ದಯವಿಟ್ಟು ಸನ್ಮಾನ ಸ್ವೀಕರಿಸಬೇಕು. ನಾವು ಅಭಿವೃದ್ಧಿ ಕೆಲಸ ಯಾವುದೇ ಕೆಲಸ ಮಾಡಬೇಕಾದ್ರೆ, ಯಾವುದೇ ಕೆಲಸ ಯಶಸ್ವಿ ಆಗ್ಬೇಕಂದ್ರೆ ದೈವ ಸಂಕಲ್ಪ ಖಂಡಿತ ಬೇಕೇ ಬೇಕು, ದೈವ ಕೃಪೆ ಬೇಕೇ ಬೇಕು. ನಮ್ಮ ಬಡಾವಣೆಗೆ ಶ್ರೀ ಶಕ್ತಿ ಮುನೇಶ್ವರ ದೇವಸ್ಥಾನದ ದೈವ ಕೃಪೆ ಇದೆ. ಆ ದೈವ ಕೃಪೆಗೆ ಕಾರಣಕರ್ತ ಆದಂತಹ ಶ್ರೀಯುತ ಸುರೇಶ್ ಸಭಾಯತ್ರವರು ನಮ್ಮ ಧಾರ್ಮಿಕ ಪದ್ಧತಿ, ಧಾರ್ಮಿಕ ಪೂಜೆ, ಪುರಸ್ಕಾರ, ವಿಧಿ ವಿಧಾನಗಳನ್ನ ಅಚ್ಚುಕಟ್ಟಾಗಿ ಯಾವುದೇ ಸಂಕಷ್ಟದ ಚತುರ್ಥಿ ಮತ್ತೆ ಯಾವುದೇ ಸತ್ಯನಾರಾಯಣ ಪೂಜೆ ನಮ್ಮ ಹಿಂದೂಗಳಿಗೆ
ಪೂಜೆ ಧಾರ್ಮಿಕವಾಗಿ ಏನು ನಡೀಬೇಕು ನಮ್ಮ ದೇವಸ್ಥಾನದಲ್ಲಿ ಆ ಧಾರ್ಮಿಕತೆಯಿಂದ ನಮ್ಮ ದೇವಸ್ಥಾನದಿಂದ ನಮಗೆ ಕೃಪೆಗೆ ಇದಾಗಿದೆ. ಇದೇ ಸಂದರ್ಭದಲ್ಲಿ ಅವರ ಗುಂಪಿನ ಶ್ರೀ ಲಲಿತ ಸಹಸ್ರನಾಮ ತಂಡದವರಿಗೂ ನಾನು ಶುಭಾಶಯನ ಮತ್ತೆ ಧನ್ಯವಾದಗಳು ಅರ್ಪಿಸಿದೆ. ಯಾಕೆಂದ್ರೆ ಆ ಮಹಿಳಾ ಸಂಘದವರು ಸಹ ಅಚ್ಚುಕಟ್ಟಾಗಿ ತುಂಬಾ ಧಾರ್ಮಿಕ ಪೂಜಾ ಪುರಸ್ಕಾರಗಳನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರಿಗೆ ನಾನು ಧನ್ಯವಾದಗಳು ಅರ್ಪಿಸ್ತಾ ಇದ್ದೀನಿ. ಮತ್ತೆ ಶ್ರೀಯುತ ರಾಮಣ್ಣನವರು ನಮ್ಮ ಬಡಾವಣೆಯ ಹಿರಿಯರು, ಬಡಾವಣೆಯ ಮಾರ್ಗದರ್ಶನಕಾರರು, ಬಡಾವಣೆಯ ಅಭಿವೃದ್ಧಿಯ ಕನಸು ಕಂಡವರು ಅವರು. ಅವರಿಗೆ ನಮ್ಮ ಸಂಘದ ವತಿಯಿಂದ ಶ್ರೀಯುತ ನವಸಾವುಗಳವರು ಸನ್ಮಾನ ಮಾಡಬೇಕಾಗಿ ಕೋರ್ಕೊಳ್ತಾ ಇದ್ದೀನಿ. ಇಂದಿನ ದಿನಗಳಲ್ಲಿ ಎಲ್ಲರಿಗೂ ತಿಳಿದಿರ್ತಕ್ಕಂತಹ ಒಂದೇ ಮಂತ್ರ ಏನಂದ್ರೆ ಆರೋಗ್ಯವೇ ಭಾಗ್ಯ. ಆರೋಗ್ಯ ಭಾಗ್ಯ, ಆರೋಗ್ಯ. ನಾವು ಆರೋಗ್ಯ ಇರಬೇಕು ಅಂದ್ರೆ ಮನಸ್ಸು ನಮ್ಮ ಬಡಾವಣೆಯ ಸ್ವಚ್ಛತೆಗೆ ಅವರು ವಿಶೇಷ ಆಸಕ್ತಿ ಇದೆ. ನಮ್ಮ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆಯಿಂದ ಶಿವ ಮುತ್ತೇಗೌಡರವರ ತಂಡವನ್ನು ಸಹ ಈ ಸಂದರ್ಭದಲ್ಲಿ ನಾವು ಶ್ಲಾಘನೀಯವಾಗಿ ಜ್ಞಾಪಿಸ್ಕೊಳ್ತಾ ಅವರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಮತ್ತೊಬ್ಬರು ಆರೋಗ್ಯ ನಿರೀಕ್ಷಕರು ಶ್ರೀಮತಿ ಸ್ವಾತಿ ಅವರು ಈ ಸಭೆಯಲ್ಲಿ ಉಪಸ್ಥಿತರಿದ್ದಾರೆ. ನಾವು ಅವರಿಗೂ ಸಹ ಸನ್ಮಾನ ಮಾಡಲು ಬಹಳ ತುಂಬುರುದಯದಿಂದ ಸನ್ಮಾನ ಮಾಡಿ ಶ್ರೀಮತಿ ಗೌರಮ್ಮನವರನ್ನ ವೇದಿಕೆ ಮೇಲೆ ಕರಿತಾ ಇದ್ದೀವಿ. ನಮ್ಮ ಸಂಘದ ನಿರ್ದೇಶಕರಾದ ಶ್ರೀಮತಿ ಗೌರಮ್ಮನವರು ಶ್ರೀಮತಿ ಸ್ವಾತಿ ಅವರು ನೀವು ನೋಡಿರ್ಬೋದು ಇವಾಗ ಕಸದ ಗಾಡಿ ಜೊತೆಗೆ ಬಂದು ಜನರಲ್ಲಿ ಜಾಗೃತಿ ಮೂಡ್ತಾ ಇದ್ದಾರೆ. ದಯವಿಟ್ಟು ಒಣ ಕಸ ಹಸಿ ಕಸ ಬೇರೆ ಬೇರೆ ಕೊಡಿ, ಆದಷ್ಟು ನಮ್ಮ ಕೆಲಸ ಕಡಿಮೆ ಮಾಡಿ ನಿಮ್ಮ ಕೆಲಸವನ್ನು ಕಡಿಮೆ ಮಾಡಿಕೊಳ್ಳಿ ಎಂದ್ಬಿಟ್ಟು ಜಾಗೃತಿ ಮೂಡಿಸ್ತಾ ಇದ್ದಾರೆ. ಬೆಳಗ್ಗೆ 7 ಗಂಟೆಗೆ ಅವರು ಗಾಡಿ ಜೊತೆನಲ್ಲಿ ಇರ್ತಾರೆ. ಸೊ ಅವರ ಉತ್ಸಾಹಕ್ಕೆ ನಮ್ಮ ಸಂಘದ ವತಿಯಿಂದ ಒಂದು ಸಣ್ಣ ಪ್ರೋತ್ಸಾಹ, ಸಣ್ಣ ಸನ್ಮಾನ. ಇದೇ ರೀತಿ ಮೂಲ ಸೌಕರ್ಯದಲ್ಲಿ ಒಂದಾದ ಪ್ರಥಮವಾದ ವಿದ್ಯುತ್ ವ್ಯವಸ್ಥೆ ನಮ್ಮ ಬಡಾವಣೆಯಲ್ಲಿ. ಬೀದಿ ದೀಪಗಳು, ಬೀದಿ ಕಂಬಗಳು ಎಲ್ಲಿ ನೀವು ನೋಡಬಹುದು, ನಮ್ಮ ಬಡಾವಣೆಯಲ್ಲಿ ಇರ್ತಕ್ಕಂಥ ಬೀದಿ ದೀಪಗಳು ಯಾವುದೇ ತರಹ ದುರಸ್ತಿ ಇಲ್ಲದೆ ಎಲ್ಲ ಬೀದಿ ದೀಪಗಳು ಮತ್ತು ಬೀದಿ ಕಂಬಗಳ ನಿರ್ವಹಣೆ ಮತ್ತು ಯಾವುದೇ ತುರ್ತು ಪರಿಸ್ಥಿತಿಯಲ್ಲಿ ವಿದ್ಯುತ್ ತೊಂದರೆ ಆದಂತಹ ಸಂದರ್ಭದಲ್ಲಿ ಬಂದು ನಮಗೆ ಸಹಕಾರ ನೀಡ್ತಕ್ಕಂಥ ಬೆಂಗಳೂರು ವಿದ್ಯುತ್ ಸರಬರಾಜು ನಿಗಮ ನಿಯಮಿತ ಮಂಡಳಿಯ ಶ್ರೀನಿವಾಸ ಅವರನ್ನು ನಾವು ಈ ಸಂದರ್ಭದಲ್ಲಿ ಸಂಘದ ವತಿಯಿಂದ ಸನ್ಮಾನ ಮಾಡಿಸಲು ಶ್ರೀಯುತ ಹನುಮಂತರಾಯಪ್ಪನವರನ್ನ ಸಂಘದ ನಿರ್ದೇಶಕರಾದಂತಹ ಹನುಮಂತರಾಯಪ್ಪನವರನ್ನು ಕೇಳ್ಕೊಳ್ತಾ ಇದ್ದೀನಿ. ನಮ್ಮ ವಿದ್ಯುತ್ ನೀವು ನೋಡಿದಾಗೆ ನಮ್ಮ ಬಡಾವಣೆಯಲ್ಲಿ ವಿದ್ಯುತ್ ದೀಪ ಯಾವುದೇ ದುರಸ್ತಿ ಇಲ್ಲದೆ ತುರ್ತು ಸಭೆಯಲ್ಲಿ ಯಾವುದೇ ರೀತಿಯಲ್ಲಿ ನಮಗೆ ಸಹಕಾರ ನೀಡ್ತಾ ಇದ್ದಾರೆ ಅವರ ತಂಡ. ಈ ಸಂದರ್ಭದಲ್ಲಿ ಅವರ ತಂಡವನ್ನು ನಾವು ಸ್ಮರಿಸ್ಕೊಳ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ನಮ್ಮ ಬಡಾವಣೆಗೆ ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಸಹಕಾರ ನೀಡ್ತಿರ್ತಕ್ಕಂಥ ಶ್ರೀಯುತ ರವೀಂದ್ರರವರು, ಶ್ರೀಯುತ ನರಸಿಂಹಯ್ಯನವರು, ಶ್ರೀಯುತ ರವಿಯವರು, ಜೈಲರ್ ರವಿಯವರು, ಶ್ರೀಯುತ ನಾಗರಾಜ್ ಅವರು ವೇದಿಕೆ ಮೇಲೆ ಬರಬೇಕಾಗಿ, ನಾವು ದೊಡ್ಡಮನೆ ನಾಗರಾಜ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀವಿ. ಇವರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ನಮ್ಮ ಬಡಾವಣೆಯ ಅಭಿವೃದ್ಧಿಗೆ ಸಹಕಾರ ನೀಡ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ನಾವು ಅವರನ್ನ ಸ್ಮರಿಸುತ್ತಾ ಅವರಿಗೆ ಒಂದು ಹೃತ್ಪೂರ್ವಕ ಧನ್ಯವಾದಗಳನ್ನ ಅರ್ಪಿಸಲೆಂದು ಸಂಘದ ವತಿಯಿಂದ ಬಯಸ್ತಾ ಇದ್ದೀವಿ.
ದಯವಿಟ್ಟು ಸಂಘದ ವತಿಯಿಂದ ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀಯುತ ಪ್ರವೀಣ್ ಕುಮಾರ್ ಅವರು ಧನ್ಯವಾದಗಳನ್ನು ಅರ್ಪಿಸಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ. ಶ್ರೀಯುತ ರವೀಂದ್ರ ಅವರು, ಶ್ರೀಯುತ ನರಸಿಂಹಯ್ಯನ ಅವರು, ಶ್ರೀಯುತ ರವಿ ಅವರು ಮತ್ತೆ ಶ್ರೀಯುತ ನಾಗರಾಜ್ ಅವರು. ದಯವಿಟ್ಟು ಚಪ್ಪಾಳೆ ಮೂಲಕ ಎಲ್ಲರೂ ಪ್ರೋತ್ಸಾಹಿಸಬೇಕು. ದಯವಿಟ್ಟು ತಮ್ಮಲ್ಲಿ ಮನವ ವಿನಂತಿ, ಕಳಕಳಿ ವಿನಂತಿ, ಈ ಕಾರ್ಯಕ್ರಮ ಯಶಸ್ವಿ ಆಗಬೇಕಂದ್ರೆ ಬಡವಣೆ ನಿವಾಸಿಗಳಿಂದಲೇ ಈ ಕಾರ್ಯಕ್ರಮ ಯಶಸ್ವಿ ಆಗುವುದಿಲ್ಲ. ಇಷ್ಟು ಹೊತ್ತು ನಮಗೆ ಸಹಕಾರ ನೀಡಿಲ್ಲ, ಇನ್ನು 20 ನಿಮಿಷಗಳ ಕಾಲ ನೀವು ಸಹಕಾರ ನೀಡಬೇಕು. ಯಾಕೆಂದ್ರೆ ಮಕ್ಕಳು ಬಹಳ ಉತ್ಸುಕರಾಗಿ ತಮ್ಮ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ನಡೆಸಿಕೊಳ್ಳಲಿದ್ದಾರೆ, ಅವರಿಗೆ ಪ್ರೋತ್ಸಾಹ ನೀಡಬೇಕು. ದಯವಿಟ್ಟು ಯಾರು ಹೋಗ್ಬಾರ್ದು ಅಂತ ನಿಮ್ಮಲ್ಲಿ ವಿನಂತಿಸ್ಕೊಳ್ತಾ ಇದ್ದೀನಿ. ಇದೇ ಸಂದರ್ಭದಲ್ಲಿ ನಮ್ಮ ಬಡಾವಣೆಗೆ ಹೆಲ್ಪ್ ನಮ್ಮ ಬಡಾವಣೆಗೆ ನೀರಿನ ವ್ಯವಸ್ಥೆ ಮಾಡ್ತಿರ್ತಕ್ಕಂತಹ ನಮ್ಮ ಶ್ರೀಯುತ ದಾಸಪ್ಪನವರು ಅವ್ರನ್ನ ಅಭಿನಂದನೆ ಹೃತ್ಪೂರ್ವಕ ಕೃತಜ್ಞತೆ ಸಲ್ಲಿಸಲು ನಮ್ಮ ಸಂಘದ ಅಧ್ಯಕ್ಷರಾದ ಶ್ರೀಯುತ ಪ್ರವೀಣ್ ಕುಮಾರ್ ಅವರನ್ನ ಕೇಳ್ಕೊತಾ ಇದ್ದೀವಿ. ದಾಸಪ್ಪನವರಿಗೆ ಅಭಿನಂದನೆಗಳು. ನೀವು ನೋಡಿರ್ಬೋದು ದಾಸಪ್ಪನವರನ್ನ, ಮೊದಲೇ ಇದ್ದಂತ ವಾಟರ್ಮ್ಯಾನ್ಗಿಂತ ದಾಸಪ್ಪನವರು ಎಷ್ಟು ಉತ್ತಮ ಅಂತ ನೋಡಿರ್ಬೋದು. ನಮ್ಮ ಬಡಾವಣೆಯಲ್ಲಿ ನಾವು ಬಂದು 7 ವರ್ಷದಿಂದ ಒಂದು ನೀರು ಸರಬರಾಜು ವ್ಯಕ್ತಿ ಓಡಾಡ್ತಿದ್ದಾರೆ ದಾಸಪ್ಪ ಒಬ್ಬರೇ. ಎಲ್ಲ ಪಿಜಿಗಳಲ್ಲೂ ಓಡಾಡ್ತಾರೆ, ಎಲ್ಲ ಮನೆಗಳಲ್ಲೂ ಅವರು ಹೋಗಿ ನೀರಿನ ವ್ಯವಸ್ಥೆಯನ್ನು ನೋಡಿ ಮಾಡ್ತಾ ಇದ್ದಾರೆ. ಒಂದು ಸಣ್ಣ ಪುಟ್ಟ ತಪ್ಪುಗಳಾಗಿರ್ಬೋದು, ಸಣ್ಣ ಪುಟ್ಟ ಏನೊಂದು ದುರವ್ಯವಸ್ಥೆ ಆಗಿರ್ಬೋದು, ಇವೊಂದೆಲ್ಲ ಒಂದು ಕಡೆ ಮನೆ ಕಡೆ ಒಂದು ಕೊಳವೆ ಏನಿದೆ ಸ್ವಲ್ಪ ಎತ್ತರದಲ್ಲಿರ್ಬೋದು, ಸ್ವಲ್ಪ ಕೆಳಮಟ್ಟದಲ್ಲಿರ್ಬೋದು, ಅಂತ ಕಡೆ ಸ್ವಲ್ಪ ಬಿಟ್ಟರೆ ಇನ್ನ ಎಲ್ಲ ಮನೆಗಳಿಗೆ ನೀರು ಸಂಗ್ರಹ ಮಾಡ್ತಾ ದಾಖಲೆಗಳು. ಇದೇ ಸಂದರ್ಭದಲ್ಲಿ ನಮ್ಮ ಬಡಾವಣೆಯ ಗುರುಗಳಾದಂತಹ ಶ್ರೀಯುತ ದೇವರಾಜ್ ಅವರನ್ನ ನಾವು ವೇದಿಕೆ ಮೇಲೆ ಕರೆಯಲು ಪ್ರೋತ್ಸಾಹಿಸಿದ್ದೇವೆ. ದೇವರಾಜ್ ಸ್ವಾಮಿಗಳನ್ನ ಅವರು ನಮಗೆ ಗಣಪತಿ ಹಬ್ಬದ ಸಂದರ್ಭದಲ್ಲಿ ಕೆಲವೊಂದು ಹಿತವಚನಗಳು ಹೇಳಿದ್ರು. ಸಂಘವನ್ನ ಯಾವ ರೀತಿ ನೆಚ್ಕೊಂಡು ಹೋಗ್ಬೇಕು, ಬಡಾವಣೆಯನ್ನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ಬಡಾವಣೆಗೆ ಯಾವುದೇ ರೀತಿ ಅಭಿವೃದ್ಧಿಗೆ ನಾವು ಪ್ರೋತ್ಸಾಹ ಮಾಡ್ತೀವಿ, ಬಡಾವಣೆಗೆ ಪ್ರೋತ್ಸಾಹ ಮಾಡ್ತೀವಿ ಅಂದ್ಬಿಟ್ಟು ನಮಗೆ ಬೆಂಬಲ ಮಾಡ್ತಿರ್ತಕ್ಕಂಥ ಶ್ರೀಯುತ ದೇವರಾಜ್ ಸ್ವಾಮಿ ಅವರಿಗೆ ನಮ್ಮ ಕೃತಜ್ಞತೆಗಳು. ದಯವಿಟ್ಟು ಕೆಲವೇ 20 ನಿಮಿಷಗಳ ಕಾಲ ನಮಗೆ ಸಹಕರಿಸಿ ಸಾಂಸ್ಕೃತಿಕ ಕಾರ್ಯಕ್ರಮ ನೋಡಿ ಮತ್ತೆ ತಿಂಡಿಯನ್ನು ದಯವಿಟ್ಟು ಯಾರು ತಪ್ಪದೆ ತಿಂಡಿಯನ್ನು ಸ್ವೀಕರಿಸಿಕೊಂಡು ಹೋಗ್ಬೇಕಾಗಿ ತಮ್ಮಲ್ಲಿ ಮನಮನೆ ಕಳಕಳಿಯ ವಿನಂತಿ. ಇನ್ನು ಕೆಲವೇ ಕ್ಷಣದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯುತ್ತೆ, ಯಾರು ಕೂಡ ಎದ್ದೋಲ್ದೇನೆ ಅದು ಸ್ವಲ್ಪ ಯಶಸ್ವಿಯಾಗಿ ನಡೆಸ್ಕೊಡ್ಬೇಕಂತ ಕೇಳ್ಕೊತಾ ಇದ್ದೀನಿ. ಆಯ್ತು, ಎಲ್ಲದೂ ಕೂಡ ಅರೇಂಜ್ಮೆಂಟ್ಸ್ ಆಗಿದೆ. ತದನಂತರ ತಿಂಡಿ ಸೌಲಭ್ಯ ಇದೆ, ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಶುರು ಆಗುತ್ತೆ. ತಿಂಡಿ ವ್ಯವಸ್ಥೆ ಕೂಡ ಇದೆ, ತಿಂಡಿ ವ್ಯವಸ್ಥೆ ಎಲ್ಲರೂ ಇದೆ. ಈಗ ಸಾಂಸ್ಕೃತಿಕ ಕಾರ್ಯಕ್ರಮ ಪ್ರಾರಂಭ. ಮೊದಲಿಗೆ ನೃತ್ಯ ಪ್ರದರ್ಶನ ಮಾಸ್ಟರ್ ಯಶವಂತ್ ಅವರಿಂದ, ಮಾಸ್ಟರ್ ಯಶವಂತ್ ಅವರಿಂದ ನೃತ್ಯ ಪ್ರದರ್ಶನ.
कार्यक्रम सण बदलवे नृत्य प्रदर्शन कुमारी सानवी कुमारी सानवी बनी 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 इल कुत्ता बनी 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 इल इल बनी बनी मेल इल बनी मेल बनी बनी अलग ग्रुप कोड़ा तो बना।